ಅಂದಹಾಗೆ ವೀಕ್ಷಕರೆ, ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ನಮ್ಮನ್ನು ಅಗಲಿದ್ರು. ಅವ್ರಿಗೋಸ್ಕರ ಇವತ್ತಿನ ಸಂಚಿಕೆಯನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಆ ಒಂದು ವಿಶೇಷ ಸಂಚಿಕೆಯಲ್ಲಿ ಮೊದಲನೇ ಗಾಯಕರಾಗಿ ಬಂದಿದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಲೋ 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 ಹಲೋ, ನಿಮ್ಮ ಹೆಸರು? ಜಗದೀಶ್ ಐತಾಳ. ಜಗದೀಶ್ ಐತಾಳ. ನಿಮ್ಮ ಹೆಸರು? ಅಂಬರೀಶ್ ಐತಾಳ. ಅಣ್ಣ ತಮ್ಮನ? ಹೌದು. ಯಾವ ಹಾಡನ್ನು ಆರಿಸ್ಕೊಂಡಿದ್ರ? ನಾವು ಪ್ರತಿಧ್ವನಿ ಚಿತ್ರದಿಂದ ಮರೆಯದಿರುವ ಸ್ನೇಹ ಅನ್ನೋ ಹಾಡನ್ನು ಆರಿಸ್ಕೊಂಡಿದ್ದೇವೆ. ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಮೊದಲನೇ ಹಾಡಿಗೆ. ಹೌದು. ಓಕೆ, ಹೇಗೆ ಬಂದ್ರಿ ನೀವು ಈ ಕಾರ್ಯಕ್ರಮಕ್ಕೆ? ನಾವು ಆ್ಯಕ್ಚುಲಿ ಸಿ ಬೆಂಗಳೂರಲ್ಲಿ ಈ ಹಾಡೊಂದ ಹಾಡುವೆ ಅನ್ನೋ ಕಾರ್ಯಕ್ರಮವನ್ನು ನೋಡ್ತಿದ್ವಿ. ಅದರಲ್ಲಿ ಅರವಿಂದ್ ಸತೀಶ್ ಅವರ ನಂಬರ್ ಸ್ಕ್ರೋಲ್ ಆಗ್ತಾ ಇತ್ತು. ಸೊ ಅದನ್ನು ನೋಡಿ ಅವ್ರ ಹತ್ರ ಆಡಿಷನ್ಗೆ ಅಟೆಂಡ್ ಆಗಿ ಸೆಲೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಓಕೆ, ನೀವು ಕೂಡ ಹಾಗೆ ಬಂದಿದ್ದೀರಾ? ಓಕೆ, ಹಾಗಾದರೆ ನೀವು ಹಾಡಕ್ಕೆ ರೆಡಿ ಇದ್ದೀರಾ? ಹಾಂ, ರೆಡಿ ಇದ್ದೀವಿ. ಏನು ಮಾಡ್ಕೊಂಡಿದ್ದೀರಾ? ಹೌದು, ನಾನು ಆಕ್ಸೆಂಚರ್ ಕಂಪನಿಯಲ್ಲಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನೀವು? ನಾನು ಸಿ ಎ ಫೈನಲ್ ಎಕ್ಸಾಮ್ಗೆ ಓದ್ತಾ ಇದ್ದೀನಿ ಇವಾಗ. ಸಿ ಎ? ಹ್ಞೂ, ತುಂಬ ಕಷ್ಟ ಅಲ್ವಾ? ಹಾಂ, ಸ್ವಲ್ಪ. ಆದ್ರೆ ಹಾರ್ಡ್ ಅನ್ನೋದು ಎನರ್ಜಿ ಅಲ್ವಾ? ಎಸ್ ಮೇಡಮ್, ಕರೆಕ್ಟ್. ಖಂಡಿತವಾಗ್ಲೂ ನೀವು ಹಾಡಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಮ್ಯೂಸಿಕ್ ಪ್ಲೀಸ್. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ನ್ಯಾಯವನ್ನು ಉಳಿಸು, ಅನ್ಯಾಯವನ್ನು ಅಳಿಸು ಎಂದು ಎಂದೆಂದು. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ. ಸಾಧಿಸುವ ಛಲವ ಬಿಡದಂತೆ ನಡೆಯಬೇಕು, ಅದಕ್ಕಾಗಿ ದುಡಿಯಬೇಕು ಎಂದು ಎಂದೆಂದು. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ. ಸತ್ಯವನೇ ನುಡಿದು ಧರ್ಮದಲ್ಲೇ ನಡೆದು ಸರಿಯಾದ ದಾರಿಯಲ್ಲಿ ಗುರಿಯನ್ನು ಸೇರಬೇಕು ಎಂದು ಎಂದೆಂದು. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ನ್ಯಾಯವನ್ನು ಉಳಿಸು, ಅನ್ಯಾಯವನ್ನು ಅಳಿಸು ಎಂದು ಎಂದೆಂದು. ತುಂಬ ಖುಷಿ ಆಯ್ತು ಮೇಡಮ್. ನಿಮ್ಗೆ ತುಂಬ ಖುಷಿ ಆಯ್ತು. ಇಬ್ಬರದು ಇದು ಕಾಂಬಿನೇಷನ್ ಚೆನ್ನಾಗಿತ್ತು, ವಾಯ್ಸ್ ಇಂದು. ಥ್ಯಾಂಕ್ ಯು. ಕಣ್ಣು ಮುಚ್ಚಿ ಹೇಳ್ತಾ ಇದ್ರೆ ಯಾರು ಹಾಡ್ತಾ ಇದ್ರು ಅಂತ ಗೊತ್ತಾಗ್ತಿರ್ಲಿಲ್ಲ. ಓಕೆ, ನೀವು ಎಂಜಾಯ್ ಮಾಡಿದಿರಲ್ವಾ ಹಾಡು? ಹೌದು. ಇವತ್ತಿನ ಪಿ ಬಿ ಶ್ರೀನಿವಾಸ್ ಅವರ ಸ್ಪೆಷಲ್ ಸಂಚಿಕೆಯಲ್ಲಿ ನೀವು ಹಾಡಕ್ಕೆ ಬಂದಿದ್ದೀರಾ. ನಮ್ಮ ಪಿ ಬಿ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ತುಂಬ ಅದ್ಭುತವಾದಂತಹ ಗಾಯನ ಅವ್ರದ್ದು, ಕಂಚಿನ ಕಂಠ ಅಂತಲೇ ಹೇಳ್ಬೋದು. ಬರೀ ಗಾಯಕರಲ್ಲದೆ ಅವರು ತಾವು ಉರ್ದು ಸ್ವತಃ ಉರ್ದುನ ಕಲಿತು, ಅದರಲ್ಲಿ ಸಾಧಾರಣ 1300 ಉರ್ದು ಸಣ್ಣ ಗಜಲ್ಸನ್ನು ಬರ್ತಿದ್ದಾರೆ ಅವರು. ಹಾಗಾಗಿ ತುಂಬ ಅವರು ಬರೀ ಗಾಯಕರಲ್ಲ, ಅವರು ಸಾಹಿತಿ ಕೂಡ ಹೌದು ಅಂತ ಹೇಳಿ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ತುಂಬ ಸಂತೋಷ ಆಯ್ತು ನಿಮ್ಮ ಮಾತನ್ನು ಕೇಳಿ. ಅಂದಾಗೆ ಪಿ ಬಿ ಶ್ರೀನಿವಾಸ್ ಅವರ ಯಾವ ಹಾಡು ನಿಮಗೆ ತುಂಬ ಇಷ್ಟ? ಬಂಗಾರದ ಮನುಷ್ಯದಲ್ಲಿ ಒಂದು ಹಾಡಿದೆ. ಓಕೆ, ಹಾಡ್ತೀರಾ ಒಂದು ಲೈನು? ಹಾಂ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೈಕಟ್ಟಿ ಕುಳಿತರೆ. ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಅಂದಾಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೆ ಅದೇ ಅವರು ಪಿ ಬಿ ಶ್ರೀನಿವಾಸ್ ಅವರು ಅಂದ್ರೆ ಒಂದು ದೊಡ್ಡ ಸಂಗೀತ ವಿದ್ವಾಂಸರು, ಆಯಿತು ಕಳ್ಕೊಂಡಿದ್ದೀವಿ ಅಂದರೆ ತುಂಬ ಬೇಜಾರಾಗುತ್ತೆ. ಇನ್ನು ಅವ್ರ ಹಾಡನ್ನು ನಾವು ಮೆಲುಕು ಹಾಕ್ತಾ ಹಾಕ್ತಾ ಅವ್ರ ನೆನ್ಪು ಮಾಡಿಕೊಂಡು ನಾವು ಬೆಳಿಬೇಕು, ಅವ್ರನ್ನ ಒಂದು ಆದರ್ಶವಾಗಿ ಇಟ್ಕೊಂಡು ಮಾದರಿಯಾಗಿ ಇಟ್ಕೊಂಡು ನಾವು ಬೆಳಿಬೇಕು ನಾವೆಲ್ಲರೂ, ಅದೇ ಒಂದು ಮೆಸೇಜ್. ಓಕೆ, ಇನ್ಫ್ಯೂಷನ್ ಮೀಡಿಯಾ ಟೆಕ್ ಹಾಗೂ ಸಿ ಬೆಂಗಳೂರು ಈ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ತುಂಬ ಚೆನ್ನಾಗಿ ಹಾಡಿದ್ರಿ. ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ ವೀಕ್ಷಕರೇ, ಇನ್ನೊಬ್ಬ ಗಾಯಕರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ.